ಹಲೋ ಎಲ್ರಿಗೂ ನನ್ನ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಕಡಲೆಬೀಜದ ಚಟ್ನಿ ಪುಡಿ ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಡೋಕೆ ಬಂದಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಬೌಲ್ ಕಡಲೆಬೀಜ ತೊಗೊಂಡಿದ್ದೀನಿ ಸೊ ಮೊದಲಿಗೆ ನಾನು ಹಂಚಿಟ್ಕೊಂಡಿದ್ದೀನಿ ಆಲ್ರೆಡಿ ಒಲೆ ಹಚ್ಚೋಣ ನೋಡಿ ಫ್ರೆಂಡ್ಸ್ ಇದು ಹತ್ತತ್ರ ಒಂದು ಕೆ ಜಿ ಇದೆ ಸೊ ನಾನು ಇದು ಹಂಚಿನ ಮೇಲೆ ಹುರಿತಾ ಇರೋದು ಇದನ್ನು ನೀಟಾಗಿ ಹುರ್ಕೊಬೇಕು ಕಡಲೆ ಬೀಜವನ್ನು ನಾವು ಶೇಂಗಾ ಅಂತಾನೂ ಕರೀತೀವಿ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ನೀವು ಬಿಸಿ ರೊಟ್ಟಿ ಜೊತೆ ಮೊಸರು ಜೊತೆ ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಮಾಡಿ ನೋಡಿ ತುಂಬ ಕಡಿಮೆ ಇಂಗ್ರೆಡಿಯೆಂಟ್ಸ್ ಬಳಸಿ ಈ ಚಟ್ನಿ ಪುಡಿ ಮಾಡೋದು ತೋರಿಸ್ತಾ ಇದೀನಿ ಇದನ್ನ ನೀಟಾಗಿ ಹುರ್ಕೊಬೇಕು ಫ್ರೆಂಡ್ಸ್ ಒಂದು ಸರ್ತಿ ಕಮೆಂಟ್ ಮಾಡಿ ನೋಡಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಹೇಗಿದೆ ಅಂತ ಸೊ ಈ ರೀತಿ ನೀಟಾಗಿ ಕೆಂಪಿಗೆ ಹುರ್ಕೊಬೇಕು ನಿಮ್ಗೆ ಅನಿಸುತ್ತೆ ಇದು ಎಲ್ಲೋ ಸೀದೋಗ್ತಾ ಇದೆ ಅಂತ ಬಟ್ ಒಳಗಡೆ ಚೆನ್ನಾಗಿ ಹುರ್ತಿರಲ್ಲ ಸೊ ಈ ರೀತಿ ಕೆಂಪಿಗೆ ಆಗೋವರೆಗೂ ನಾವೇನು ಮಾಡಬೇಕಾಗತ್ತೆ ಹುರ್ಕೊಬೇಕಾಗತ್ತೆ ನೋಡಿ ಈ ಥರ ಕೊಂಡ ಆದಮೇಲೆ ಇದು ಆಗಿದೆ ಇವಾಗ ಸೊ ಗ್ಯಾಸ್ ಆಫ್ ಮಾಡೋಣ ಇದು ತಣ್ಣಗಾಗಿಬಿಡೋಣ ತಣ್ಣಗಾದಮೇಲೆ ನೋಡಿ ಈ ಥರ ಕೈಯಿಂದ ಒಂದು ಚೂರು ಹಿಂಗೆ ಮಾಡಿದ್ರೇ ಸಿಪ್ಪೆ ತಾನಾಗೆ ಬರುತ್ತೆ ಸೊ ಇದ್ರ ಸಿಪ್ಪೆನೆಲ್ಲ ಬಿಡಿಸ್ಕೊಬೇಕು ನೋಡಿ ಫ್ರೆಂಡ್ಸ್ ನಾನು ಬಿಡಿಸಿದ್ದೀನಿ ಆಲ್ರೆಡಿ ಸೊ ಒಂದೊಂದು ಇತ್ತು ಅಂದರೂ ಪರವಾಗಿಲ್ಲ ಸೊ ಇದಕ್ಕೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ನಾವಿದಕ್ಕೆ ಈಗ ಬೆಳ್ಳುಳ್ಳಿ ನಾನಿಲ್ಲಿ ಒಂದು ದೊಡ್ಡದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಅಂತಂದರೆ ನೀವು ಇನ್ನೊಂದು ಸ್ವಲ್ಪನೂ ಆ್ಯಡ್ ಮಾಡ್ಕೋಬೋದು ಒಂದು ಅಥವಾ ಎರಡು ಬೆಳ್ಳುಳ್ಳಿ ಒಂದು ಚಮಚ ದೊಡ್ಡ ಚಮಚ ಜೀರಿಗೆ ಆಮೇಲೆ ಉಪ್ಪು ನಾನಿಲ್ಲಿ ಬಳಸ್ತಾ ಇರೋ ಉಪ್ಪು ಕಲ್ಲುಪ್ಪು ಫ್ರೆಂಡ್ಸ್ ಸೊ ನೋಡ್ಕೊಂಡು ಬೆಳೆಸಿ ಯಾವಾಗ ಕಲ್ಲುಪ್ಪು ಬೆಳೆಸ್ತಿರೋ ಸೊ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಖಾರ ಅಚ್ಚ ಖಾರದ ಪುಡಿ ಸೊ ನಿಮಗೆ ಖಾರ ತುಂಬ ಜಾಸ್ತಿ ಬೇಕು ಅಂದರೆ ತುಂಬ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಹತ್ತತ್ರ ಮೂರು ಸ್ಪೂನ್ ಹಾಕಿದ್ದೀನಿ ಖಾರ ಸೊ ಇದರಲ್ಲಿ ನಾವು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬಳಸಿಲ್ಲ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಮತ್ತು ಅಚ್ಚಕಾರದ ಪುಡಿ ಅಷ್ಟೇ ಸೊ ಇದನ್ನು ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಮಿಕ್ಸಿ ಮಾಡೋಣ ಆಗಿದೆ ಇದು ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್